ನಾವು ನೀವೆಲ್ಲ ಇಂದು ಕೇಳ್ತಿರೋ ಹಾಗೆ ಸಾಕಷ್ಟು ವಿದೇಶಿ ವ್ಯಾಪಾರ ಕಂಪನಿಗಳು ಭಾರತಕ್ಕೆ ಬರಲು ಯೋಜಿಸುತ್ತಿವೆ ಮತ್ತು ಬಹಳಷ್ಟು ಕಂಪನಿಗಳು ಆಲ್ರೆಡಿ ಬಂದಿವೆ ಕೂಡ. ಇದೇ ರೀತಿ ಭಾರತಕ್ಕೆ ಬಂದಂಥ ಒಂದು ಗ್ಲೋಬಲ್ ಲೆವೆಲ್ ಬಿಸ್ನೆಸ್ ರಿಟೈಲರ್ ಐಕಿಯಾ. ಇದು ಭಾರತದಲ್ಲಿ 2018 ಸೆಪ್ಟೆಂಬರ್ 13ರಂದು ತನ್ನ ಮೊದಲ ರಿಟೈಲರ್ ಔಟ್ಲೆಟನ್ನು ಬರೋಬ್ಬರಿ 400,000 ಚದರ ಅಡಿಗಳ ವಿಸ್ತೀರ್ಣದ ಮಳಿಗೆಯಲ್ಲಿ ತೆರೆಯುತ್ತೆ. ಇದಕ್ಕೆ ಭಾರತಕ್ಕೆ ಬರುವ ಮುನ್ನವೇ ವರ್ಲ್ಡ್ಸ್ ನಂಬರ್ ಒನ್ ಫರ್ನಿಚರ್ ರಿಟೈಲರ್ ಎಂದು ಹೆಸರನ್ನು ಪಡೆದಿತ್ತು. ಈ ಕಂಪನಿಯು ವರ್ಲ್ಡ್ಸ್ ನಂಬರ್ ಒನ್ ಫರ್ನಿಚರ್ ಕಂಪ್ನಿ ಆದದ್ದು ಹೇಗೆ? 1950ರ ಸಮಯ ಅಮೇರಿಕ ದೇಶದಲ್ಲಿ ಆಚರಣೆಯಲ್ಲಿದ್ದಂತೆ ತಾಯಿಯು ಮನೆಯಲ್ಲಿ ಕೇಕನ್ನು ತಯಾರಿಸಿ ಮಕ್ಕಳಿಗೆ ತಿನ್ನಿಸುವುದು ಒಂದು ಪ್ರೀತಿಯ ಸಂಕೇತವಾಗಿತ್ತು. ಆದರೆ ಈ ಕೇಕ್ ಮಾಡಲು ತುಂಬ ಹೆಚ್ಚಿನ ಸಮಯ ಮತ್ತು ಪರಿಶ್ರಮ ಬೇಕಾಗಿತ್ತು. ಇದನ್ನು ತಿಳಿದ ಜನರಲ್ ಮಿಲ್ಸ್ ಎಂಬ ಕಂಪನಿಯು ಒಂದು ಇನ್ಸ್ಟೆಂಟ್ ಕೇಕ್ ಮಿಕ್ಸನ್ನು ತಯಾರು ಮಾಡ್ತಾರೆ. ಈ ಇನ್ಸ್ಟೆಂಟ್ ಕೇಕ್ ಮಿಕ್ಸನ್ನು ಬಳಸಿ ಕೇವಲ ನಿಮಿಷಗಳಲ್ಲಿ ಕೇಕನ್ನು ತಯಾರಿಸಬಹುದಾಗಿತ್ತು. ಆದರೂ ಕೂಡ ಈ ಇನ್ಸ್ಟೆಂಟ್ ಕೇಕ್ ಮಿಕ್ಸ್ ಮಾರುಕಟ್ಟೆಯಲ್ಲಿ ಹೆಚ್ಚು ಮಾರಾಟವಾಗುವುದಿಲ್ಲ ಮತ್ತು ಅತಿ ದೊಡ್ಡ ಸೋಲನ್ನು ಕಾಣಬೇಕಾಗುತ್ತೆ. ಇದು ಏಕೆ ಹೆಚ್ಚು ಮಾರಾಟವಾಗ್ತಿಲ್ಲ ಎಂದು ಹುಡುಕಲು ಹೊರಟಾಗ ಸಿಕ್ಕ ಕಾರಣ ಈ ಇನ್ಸ್ಟೆಂಟ್ ಕೇಕ್ ಮಿಕ್ಸ್ ರೆಸಿಪಿಯಿಂದ ತಯಾರಾದ ಕೇಕ್ ತಾಯಿ ಪರಿಶ್ರಮಪಟ್ಟು ಮಾಡಿದ ಕೇಕನ್ನು ಅವಮಾನಿಸಿದಂತೆ ಎಂದು ಜನ ಯಾರೂ ಇದನ್ನು ಖರೀದಿ ಮಾಡ್ತಿಲ್ಲ. ಇದರ ಬಗ್ಗೆ ತಿಳಿದ ಜನರಲ್ ಮಿಲ್ಸ್ ಅವರು ಮತ್ತೊಂದು ಕೇಕ್ ಮಿಕ್ಸನ್ನು ಪ್ರಿಪೇರ್ ಮಾಡ್ತಾರೆ. ಆದರೆ ಈ ಕೇಕ್ ಮಿಕ್ಸ್ ಪರಿಪೂರ್ಣವಾಗಿ ಕೇವಲ ಇನ್ಸ್ಟೆಂಟ್ ಮಿಕ್ಸಿಂದ ತಯಾರಾಗುವಂತಹ ಕೇಕ್ ಆಗಿರಲಿಲ್ಲ. ಬದಲಿಗೆ ಇದಕ್ಕೆ ಸ್ವಲ್ಪ ಫ್ಲೇವರಬಲ್ ಕಂಟೆಂಟ್ಗಳು ಮತ್ತು ಇನ್ನಿತರೆ ಪದಾರ್ಥಗಳನ್ನು ಬಳಸಿ ಪ್ರಿಪೇರ್ ಮಾಡಬಹುದಾದಂತಹ ರೆಸಿಪಿಯಾಗಿದೆ. ಈ ಸೆಮಿ ಕೇಕ್ ಮಿಕ್ಸ್ ರೆಸಿಪಿ ಮಾರುಕಟ್ಟೆಯಲ್ಲಿ ಯಶಸ್ಸನ್ನು ಕಾಣುತ್ತೆ ಮತ್ತು ಕಂಪನಿಗೂ ಕೂಡ ತುಂಬ ಲಾಭವಾಗುತ್ತೆ. ಇದರಿಂದ ಜನರಲ್ ಮಿಲ್ಸ್ ಅವ್ರಿಗೆ ಒಂದು ಹ್ಯೂಮನ್ ಸೈಕಾಲಜಿ ಅರ್ಥ ಆಗುತ್ತೆ. ಅದೇನಪ್ಪಾ ಅಂತಂದರೆ, ಒಂದು ವಸ್ತು ಕೇವಲ ಮಾರಾಟಗಾರನಿಂದ ತಯಾರಾಗದೆ ಗ್ರಾಹಕರ ಪರಿಶ್ರಮದಿಂದಲೂ ಪರಿಪೂರ್ಣಗೊಂಡರೆ ಆ ವಸ್ತುವಿನ ಮೇಲೆ ಗ್ರಾಹಕರಿಗೆ ಒಂದು ಒಳ್ಳೆಯ ಭಾವನೆ ಇರುತ್ತೆ ಮತ್ತು ಅವರು ಆ ವಸ್ತುವನ್ನು ಹೆಚ್ಚು ಇಷ್ಟಪಡುತ್ತಾರೆ. ಇದರ ಬಗ್ಗೆ ತಿಳಿದ ಐಕಿಯಾ ತನ್ನ ಫರ್ನಿಚರ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ರೆಡಿ ಟು ಫಿಟ್ ಎನ್ನುವಂತಹ ಫರ್ನಿಚರ್ಗಳನ್ನು ತಯಾರು ಮಾಡುತ್ತೆ. ಅಂದರೆ ಸಾಮಾನ್ಯವಾಗಿ ಫರ್ನಿಚರ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿಗಳು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ನಲ್ಲಿ ಪರಿಪೂರ್ಣವಾಗಿ ಫರ್ನಿಚರನ್ನು ತಯಾರು ಮಾಡಿ ಅದನ್ನು ಅಂಗಡಿಗಳಲ್ಲಿಟ್ಟು ಮಾರಾಟ ಮಾಡುತ್ತೆ. ಆದರೆ ಐಕಿಯಾ ಅವರ ಫರ್ನಿಚರ್ಗಳು ಡಿಸೈನ್ಡ್ ಫಾರ್ ರೆಡಿ ಟು ಫಿಟ್ ಆಗಿದ್ದು ಗ್ರಾಹಕರು ಮನೆಗೆ ತಂದು ಇದನ್ನು ಪರಿಪೂರ್ಣವಾಗಿ ತಯಾರು ಮಾಡ್ತಾರೆ. ಈ ಫರ್ನಿಚರ್ಗಳು ಪರಿಪೂರ್ಣವಾಗಿ ಮೊದಲೇ ತಯಾರಾಗದೇ ಇರುವುದರಿಂದ ಇದನ್ನು ಸಾಗಿಸುವುದು ತುಂಬ ಸುಲಭ ಮತ್ತು ಇದರ ಸ್ಟೋರೇಜ್ ಸ್ಪೇಸ್ ತುಂಬ ಕಡಿಮೆ ಬೇಕಾಗುತ್ತೆ. ಇವರಿಗೆ ಹೆಚ್ಚಿನ ಕೆಲಸಗಾರರ ಅವಶ್ಯಕತೆ ಇರುವುದಿಲ್ಲ. ಇದರ ಕಾರಣ ಈ ಫರ್ನಿಚರ್ಗಳು ಕೈಗೆಟಕುವ ಬೆಲೆಯಲ್ಲಿ ದೊರೆಯುವಂತಿದ್ದು ಹೆಚ್ಚಿನ ಗ್ರಾಹಕರು ಐಕಿಯಾ ಫರ್ನಿಚರನ್ನು ಕೊಳ್ಳಲು ಇಚ್ಛಿಸುತ್ತಾರೆ. ಇದಿಷ್ಟೇ ಅಲ್ಲದೆ ತನ್ನ ಕಾರ್ಯವೈಖರಿಗಳಲ್ಲಿ ಹೆಚ್ಚಿನ ಬದಲಾವಣೆ ಮತ್ತು ಹೊಸ ತರಹದ ಆವಿಷ್ಕಾರಗಳನ್ನು ತಂದ ಐಕಿಯಾ ಕಂಪನಿ ಇಂದು ಪ್ರಪಂಚದ ನಂಬರ್ 1 ಫರ್ನಿಚರ್ ರಿಟೈಲರ್ ಆಗಿದ್ದು ಈ ಕಂಪನಿಯ ಬೆಲೆ 40 ಬಿಲಿಯನ್ ಡಾಲರ್.